ವರ ಬಂದಿದ್ದೀವಿ ಅಂತ ಯಾರು ಹೇಳಿದ್ದಾರೆ? ಹೌದು ಹೌದು, ಅದನ್ನು ಕೇಳಿ. ಪಕ್ಷದಿಂದ ವರ ಬಂದಿಲ್ಲ ಅವತ್ತೇ ಹೇಳಿದ್ದೀವಲ್ಲ ನಾವು, ಪಕ್ಷದಲ್ಲಿ ತೀರ್ಮಾನ ಆಗಿರ್ತಕ್ಕಂಥ ನಮ್ಮ ನಾಯಕರಿಗೆ ನಮ್ಮ ನೋವುಗಳನ್ನ ಹೇಳ್ಕೊಂಡಿದ್ದೀವಿ. ಹೇಳ್ಕೊಂಡು ಮಾಮೂಲಿ ಕುಂತ್ಕೊಂಡು ನಾವು ಚರ್ಚೆ ಮಾಡ್ತಾಯಿದ್ದೀವಿ. ನಮ್ಮ ನಮ್ಮಲ್ಲಿ ಇನ್ನೂ ಕೂಡ ನಾನು ಅವತ್ತೇ ಏನು ಹೇಳಿದ್ದೀನಿ, ನಾವೆಲ್ಲ ಇನ್ನೂ ಒಬ್ಬರನ್ನೊಬ್ಬರನ್ನ ಭೇಟಿ ಮಾಡಬೇಕಾಗಿದೆ, ಅದಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಿನಿಂದ ಮಾಮೂಲಿ ಚರ್ಚೆ ಮಾಡ್ತಾಯಿದ್ದೀವಿ. ಆ ರೀತಿ ಬೇರೆ ರೀತಿ ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನೂ ಕೆಲವು ಪೂರ್ಣ ಪ್ರಮಾಣದಲ್ಲಿ ತಾಲೂಕಿನಲ್ಲಿ ಮಾಡೋಕ್ಕಾಗಿಲ್ಲ, ಅದಕ್ಕೋಸ್ಕರ ನಾವೇ ನಿಮ್ಮನ್ನು ಟೈಮ್ ತಗೊಂಡಿದ್ದೀವಲ್ಲ, ಮಾಡ್ತೀವಿ, ನಿಮ್ಮನ್ನು ತಮ್ಮನ್ನು ಕೂಡ ಕರೆದು ಮಾತಾಡ್ತೀವಿ ಅಂತೇಳಿ. ನೋಡಿ, ಮಾಧ್ಯಮದವರಿಗೆ ನಮಗಿಂತಲೂ ಕೂಡ ನಿಖರವಾದಂಥ ಮಾಹಿತಿಗಳಿದೆ ದೇವೇಗೌಡರ ಬಗ್ಗೆ. ಈ ದೇವೇಗೌಡರ ಬಗ್ಗೆ ನಾವು ಯಾವತ್ತೂ ಅಸಮಾಧಾನ ಏನು ಮಾಡಿಲ್ಲ. ಮಾಡಿರೋದು ಈಗ ನಾವು ಮನೆಯಲ್ಲಿ ದುಡಿ ಅಂತ ಹೇಳಿದವ್ರು ಯಾರು, ಕೆಲಸ ಮಾಡು ಅಂತ ಹೇಳಿದವ್ರು ಯಾರು, ಆ ಕೆಲಸ ಮಾಡ್ಕೊಂಡು ಬರ್ತಿದ್ವಿ. ಕಾರಣಾಂತರದಿಂದ ಸೇರಿಸ್ಕೊಂಡಿರೋದು ಯಾರು ಏನು ಅಂತ ನಿಮಗೆ ಗೊತ್ತು, ಅವ್ರನ್ನ ಕೇಳಬೇಕು. ಅಸಮಾಧಾನ ಆಗಬೇಕಾದ್ರೆ, ಹೊಗೆ ಆಗಬೇಕಾದ್ರೆ ಕಾರಣ ಯಾರು? ನಾವು 5 ಜನ 6 ಜನನ 6 ಜನ ಅಂದರೆ 500 ಜನ ಅವರೇ. 500 ಜನ ಯಾರು ಫ್ರಂಟಿಗೆ ಬಂದಿಲ್ಲ, ಸದ್ಯಕ್ಕೆ 4-5 ಜನ ನಾವಿದ್ದೀವಿ ಅಂದರೆ ಫ್ರಂಟ್ ಲೈನಲ್ಲಿ ಇದ್ದೀವಿ. ನಾವು ಆಗಿರ್ತಕ್ಕಂಥ ಸಮಸ್ಯೆಗಳನ್ನು ಎಲ್ಲಿಂದ ಹುಡ್ತು ಅಂತ ಹೇಳಿದ್ದೀವಿ, ಎಲ್ಲಿಂದ ಉದ್ಭವ ಆಗಿದೆ ಅಂತ ಹೇಳಿದ್ದೀವಿ. ಅದನ್ನು ನಾವು ಈಗ ತಾಲೂಕಿನಂತ ಓಡಾಡಿ ಕೆಲಸ ಮಾಡ್ಕೊಂಡು ಏನು ಮಾಡಬೇಕು ಅಂತೇಳಿ ನಮ್ಮ ಜನಗಳನ್ನ ಮತ್ತೆ ನಾವು ಸ್ವಲ್ಪ ಕ್ಲಾರಿಫಿಕೇಶನ್ ಕೇಳ್ಕೊಂಡು ಕೆಲಸ ಮಾತಾಡ್ತೀವಿ ಅಂತ ಮಾತ್ರ ಹೇಳಿದ್ದೀವಿ. ನೀವು ಇಷ್ಟೇ ಇದೇ ಕಾರ್ಯಕರ್ತರು ತಲೆ ಮೇಲೆ ಹತ್ಕೊಂಡು ಮರೆಸ್ತಿದ್ರಿ, ಆದರೆ ಅಷ್ಟು ಬೇಸರ ಉಂಟಾಗಿದೆ ಇವತ್ತಿಗೆ ಅದೇ ಜಿ ಟಿ ದೇವೇಗೌಡರ ಮೇಲೆ, ಕಾರಣ ಏನು ಸರ್? ಕಾರಣ ಏನು ಅಂತ ಹೇಳಿದ್ರೆ ಹೇಳಿದ್ನಲ್ಲ, ಕಾರಣ ತಮಗೆಲ್ರಿಗೂ ಗೊತ್ತಿದೆಯಲ್ಲ. ಅವರು 3 ವರ್ಷಗಳ ಕಾಲದಿಂದ ಎಲ್ಲಿದ್ದರು, ಹೆಂಗಿದ್ರು, ಮತ್ತು ನಾವು ದುಡಿಬೇಕಾದ ಕಾರಣ ಏನು, ನಮಗೆ ನಾವೇನು ಬಿ ಫಾರಂ ನಮಗೆ ಕೊಡಿ ಅಂತ ಯಾರು ಕೇಳಿದ್ವಾ ಹೇಳಿದ್ವಾ, ಅದು ಒಂದೇ ಪ್ರಶ್ನೆ, ಅದರಲ್ಲೇನು ಬೇರೆ ಮಾತಿಲ್ಲ. ಉದ್ಭವ ಎಲ್ಲಿಂದಾಗಿದೆ? ನಮ್ಮನ್ನು ದುಡಿಯೋಕ್ಕೆ ಏನು ಹೇಳಿದರೆ ಅಲ್ಲಿಂದ ಉದ್ಭವ ಆಗಿದೆ. ಅದಕ್ಕೆ ನಮಗೆ ಅಸಮಾಧಾನ ಇದೆ ಅಂತೇಳಿ ನಮ್ಮ ನಾಯಕರ ಮುಂದೆ, ಅಣ್ಣ ಹಿಂಗಾಗಿದೆ, ನಮ್ಮ ಸಮಸ್ಯೆ ಹೆಂಗಿದೆ ಅಣ್ಣ, ನೀವೇ ಹೇಳಿರೋದು, ನೀವೇ ಕೇಳಿರೋದು, ನೀವೇ ಪಾರ್ಟಿ ಮಾಡಿರೋದು, ನೀವೇ ಬೇಡ ಅಂತ ಹೇಳಿರೋದು, ನೀವು ಬರಬೇಕು, ನೀವು ಫ್ರೆಂಟಿಗೆ ಬರಬೇಕು ಅಂತ ಹೇಳಿರೋದು ನೀವೇ. ಇವತ್ತು ಏಕಕಾಲದಲ್ಲಿ ಏನೋ ಬೇರೆಯವ್ರು ಕರೀತಿದ್ದಾರೆ ಅಂತ ಮಾಹಿತಿ ಬಂತು. ಆ ರೀತಿಯಿಂದ ನಾವು ಅದನ್ನು ನಮ್ಮ ಹಕ್ಕನ್ನ ನಾವು ಕೇಳಬೇಕಲ್ವ. ಈಗ ನಾವು ಕೂಲಿ ಮಾಡಿದವರು, ಕೂಲಿ ಕೇಳಬೇಕಲ್ವ. ನಮ್ಮಲ್ಲಿ ಯಾನೋ ಅಣ್ಣ, ನಾವು ಒಬ್ರಿಗೆ ನನಗೇನೋ ಯೋಗ್ಯತೆ ಇಲ್ಲ ಅಂತ ಅನ್ಕೋತೀನಿ, ಕೆಂಪಣ್ಣಂಗಿಲ್ವೇನೋ, ಸಿದ್ದೇಗೌಡಂಗಿಲ್ವ, ಬಸವಣ್ಣವ್ರಿಗಿಲ್ವ, ಶಿವಮೂರ್ತಿಯವ್ರಿಗಿಲ್ವ ಅಂಥ ಭಾವನೆಗಳನ್ನು ನಾವು ಕೇಳಿದ್ದೀವಿ. ಮತ್ತು ನಮ್ಮ ಜನಗಳ ಮುಂದೆ ಹಿಂಗೆ ಕೇಳಿದ್ದೀವಿ ಅಣ್ಣ, ಅಣ್ಣ ಹಿಂಗೆ ಅಂತ ಹೇಳಿದರು, ಈಗ ಏನು ಮಾಡಬೇಕು ಅಂತೇಳಿ ಉತ್ತರ ಹುಡ್ಕೊಂಡು. ಅದೇ ಜನಾಭಿಪ್ರಾಯ ಎಲ್ಲ ಸಂಗ್ರಹ ಮಾಡಿದ್ಮೇಲೆ ನೀವು ನಡೆಯನ್ನು ನಿಮ್ಮ ಮೂಲಕ ಹೇಳ್ತೇವೆ.